ಕಳೆದ ಮೂರು ದಿನಗಳಿಂದ ಭೋರ್ಗರೆದು ಸುರಿಯುತ್ತಿರುವ ಭಾರೀ ಮಳೆಗೆ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕು ಸೇರಿದಂತೆ ವಿವಿಧೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಸಕಲೇಶಪುರದಲ್ಲಿ ಬುಧವಾರ ಇಡೀ ದಿನ ಮಳೆ ಸುರಿದಿದ್ದು ಹಲವೆಡೆ ಭೂಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಎರಡು ಕಡೆ ರಸ್ತೆ ಬಿರುಕು ಬಿಟ್ಟಿದೆ. ಶಿರಾಡಿ ಘಾಟ್ ಸಮೀಪ ಗುಡ್ಡ ಕುಸಿದಿದೆ. ಮುಂಜಾನೆ 6ರಿಂದ ಸಂಜೆ 6ರವರೆಗೆ ಸರಾಸರಿ 22 ಸೆಂಟಿಮೀಟರ್ ಮಳೆ ದಾಖಲಾಗಿದೆ. ಬಾಳುಪೇಟೆಯಿಂದ ಹೆಗ್ಗದವರೆಗೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆ ಹಾಗೂ ನಿರ್ಮಾಣ ಹಂತದಲ್ಲಿರುವ ಹೆದ್ದಾರಿಯ ಸುಮಾರು 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ರಸ್ತೆ ಕುಸಿದಿದೆ. ಮನೆಗಳ ಮೇಲೆ ಮರಗಳು ಉರುಳಿವೆ. ಕಿರು ಸೇತುವೆಗಳು ಕೊಚ್ಚಿ ಹೋಗಿವೆ. ವಿದ್ಯುತ್ ಕಡಿತದಿಂದ ಜನಜೀವನ ತೊಂದರೆಯಾಗಿದೆ. ಕೊಲ್ಲಹಳ್ಳಿ, ರಾಟೆಮನೆ, ಬಾಳುಪೇಟೆ, ಸಕಲೇಶಪುರ ಬೈಪಾಸ್, ತೋಟದಗದ್ದೆ, ಆನೆಮಹಲ್, ದೋಣಿಗಾಲ್, ಕಪ್ಪಳ್ಳಿ, ಕೆಸಗಾನಹಳ್ಳಿ, ದೊಡ್ಡತಪ್ಪಲೆ ಮಾರ್ಗದುದ್ದಕ್ಕೂ ಹೆದ್ದಾರಿಯ ಬದಿ ಗುಡ್ಡ ಕುಸಿತ ಕಂಡಿದೆ. ನಿನ್ನೆ ಸಂಜೆ ದೊಡ್ಡತಪ್ಪಲೆ ಬಳಿ ಸುಮಾರು 100 ಅಡಿ ಎತ್ತರದಿಂದ ಗುಡ್ಡ ಕುಸಿದು ಕೂದಳೆಳೆ ಅಂತರದಲ್ಲಿ ವಾಹನಗಳು ಅಪಾಯದಿಂದ ಪಾರಾಗಿವೆ. ರಸ್ತೆ ದಾಟುತ್ತಿದ್ದ 2 ಕಾರು ಮತ್ತು ಟ್ಯಾಂಕರ್ ಲಾರಿ ಚಾಲಕರನ್ನ ಮತ್ತು ವಾಹನವನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಕಳೆದ 4-5 ವರ್ಷಗಳಿಂದ ಈ ಪ್ರದೇಶದಲ್ಲಿ ನಿರಂತರವಾಗಿ ಭೂಮಿ ಕುಸಿಯುತ್ತಿದೆ. ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆಯ ಮಲ್ಲಮ್ಮನ ಬೀದಿಯವರೆಗೆ ನೀರು ನಿಂತಿದೆ. ಮಳಲಿ, ಕೊಣ್ಣೂರು, ವಡೂರು, ಹೆನ್ನಳ್ಳಿ ಸೇರಿದಂತೆ ನದಿಯ ಅಕ್ಕಪಕ್ಕದ ಭತ್ತದ ಗದ್ದೆಗಳು ಜಲಾವೃತಗೊಂಡಿವೆ. ಜಾನಕೆರೆ, ಐಗೂರು, ಹಾಲೆಬೇಲೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹರಿಯುವ ಕಿರು ಹಳ್ಳಗಳು ಸೇತುವೆ ಮೇಲೆ ಹರಿಯುತ್ತಿವೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ಗ್ರಾಮ ಲೆಕ್ಕಿಗರು, ಕಂದಾಯ ನಿರೀಕ್ಷಕರು, ಪಿಡಿಒಗಳು ದಿನದ 24 ಗಂಟೆಯೂ ಜಾಗೃತರಾಗಿರುವಂತೆ ಆಲೂರು, ಬೇಲೂರು ಮತ್ತು ಸಕಲೇಶಪುರ ತಹಶೀಲ್ದಾರರಿಗೆ ಸೂಚನೆ ನೀಡಿದೆ. ಇನ್ನು ಕಳೆದ 3 ದಿನಗಳಿಂದ ತಾಲೂಕಿನಾದ್ಯಂತ ಭಾರೀ ಮಳೆ ಆಗುತ್ತಿರುವುದರಿಂದ ಹೇಮಾವತಿ ನದಿ ಪಾತ್ರದಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇದ್ದು ನಿವಾಸಿಗಳಿಗೆ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾಡಳಿತ ಸಕಲೇಶಪುರದ ಉಪವಿಭಾಗಾಧಿಕಾರಿಗೆ ಸೂಚನೆ ನೀಡಿದೆ. ಮಳೆ ಗಾಳಿಗೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಬೀಳುವ ಸಾಧ್ಯತೆಗಳಿದ್ದರೆ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಬೇಕು. ಇಂತಹ ದೂರುಗಳು ಬಂದ ಕೂಡಲೇ ಅರಣ್ಯ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವಂತೆಯೂ ಜಿಲ್ಲಾ ಉಸ್ತುವಾರಿ ಸಚಿವರು ದೂರವಾಣಿ ಮೂಲಕ ಸೂಚನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. 8 ದಿನಗಳ ನಂತರ ಸಿಕ್ಕಿತ್ತು ಸತತ ಕಾರ್ಯಾಚರಣೆಯಿಂದ. ಇಷ್ಟೇ ಅಲ್ಲ, ಇಲ್ಲಿ ಪ್ರತಿದಿನ ಪ್ರತಿ ಮಳೆಗಾಲದಲ್ಲಿ ಗಂಟೆಗಟ್ಟಲೆ ದಿನಗಟ್ಟಲೆ 24/7 ಕೆಲವು ಸಮಯದಲ್ಲಿ ರಸ್ತೆ ಬಂದಾಗಿದೆ. ರಸ್ತೆ ಬಂದಾಗಿ ಬೇರೆ ಬೇರೆ ಮಾರ್ಗದ ಮೂಲಕ ಹೋಗುವಂಥ ಈ ಅವ್ಯವಸ್ಥೆಗೆಲ್ಲ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಏನು ಚತುಷ್ಪಥ ಕಾಮಗಾರಿ ಮಾಡ್ತಾ ಇರ್ತಕ್ಕಂತಹ ರಾಜ್ಕಮಲ್ ಕಂಪನಿ ಇದಕ್ಕೆ ನೇರ ಹೊಣೆ. ಇಷ್ಟೆಲ್ಲ ಅವಾಂತರಗಳಾಗ್ತಿದ್ರು ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ಅಂತೇಳಿ ನಿಜವಾಗ್ಲೂ ಪ್ರಶ್ನೆಯಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಿದೆ, ಸುರಂಗಗಳನ್ನು ಮಾಡಿದೆ ಅಂತ ಜಮ್ಮು ಕಾಶ್ಮೀರದಲ್ಲೇ ಅಷ್ಟಂಥ ಒಂದು ರಸ್ತೆಗಳನ್ನು ಮಾಡ್ತಿರುವಾಗ ಇದು ಸಕಲೇಶಪುರದಂಥ ಒಂದು ಪ್ರದೇಶದೊಳಗಡೆ ಒಂದು ರಸ್ತೆನ ಅಗಲೀಕರಣ ಮಾಡಿ ಚತುಷ್ಪಥ ಮಾಡೋದಕ್ಕೆ ಈ ರೀತಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇರತಕ್ಕಂಥ ಈ ಕಾಂಟ್ರಾಕ್ಟರ್ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಳ್ಬಾರ್ದು? ತುರ್ತು ಕ್ರಮ ಕೈಗೊಳ್ಳಿ. ಓಕೆ ಓಕೆ. ಏನು ಫೋನ್ ಮಾಡ್ರಿ, ಫೋನ್ ಮಾಡ್ತಿದ್ದೀರಿ? ಬಿಡಬೇಡಿ, ಕೆಳಗಿನ ಗಾಡಿ ಬರ್ತದೆ.